ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಗರದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮದರಸಾಗಳಲ್ಲಿ ರಾಷ್ಟ್ರವಿರೋಧಿ ಕೃತ್ಯಗಳು ನಡೆಯುತ್ತಿರುವ ಬಗ್ಗೆ ಶಂಕೆ ಇದೆ. ಈ ಹಿನ್ನೆಲೆಯಲ್ಲಿ ಮದರಸಾಗಳನ್ನ ಬ್ಯಾನ್ ಮಾಡಬೇಕು, ಇಲ್ಲ ರಾಷ್ಟ್ರಭಕ್ತರನ್ನ ಬೆಳೆಸುವ ಕೇಂದ್ರಗಳಾಗಬೇಕೆಂದು ತಿಳಿಸಿದರು. ಕಣ್ಣಯ್ಯ ಕೊಲೆ ಪ್ರಕರಣ ಎನ್ಐಎಗೆ ವಹಿಸುವುದಾಗಿ ಈಗಾಗಲೇ ಘೋಷಣೆ ಮಾಡಿದೆ. ಕಣ್ಣಯ್ಯ ಹಿಂದೂಗಳ ಪ್ರತೀಕ, ಅಮಿತ್ ಶಾ ಅವರು ಸರಿಯಾದ ರಾಷ್ಟ್ರಭಕ್ತ, ದೇಶದ್ರೋಹಿಗಳನ್ನ ಮಟ್ಟ ಹಾಕುವ ಉದ್ದೇಶದಿಂದಲೇ ಅವರನ್ನ ಗೃಹಮಂತ್ರಿಯನ್ನಾಗಿ ಮಾಡಲಾಗಿದೆ. ಉಗ್ರರ ಮೇಲೆ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಶೀಘ್ರವೇ ತೀರ್ಮಾನ ಕೈಗೊಳ್ಳಬೇಕು, ಆಗ ಮಾತ್ರ ಇಂತಹ ಕೃತ್ಯಗಳನ್ನು ತಡೆಯಲು ಸಾಧ್ಯ ಎಂದರು. ರಾಜಸ್ಥಾನದಲ್ಲಿ ಕನ್ನಯ್ಯಲಾಲ್ ಅವರ ಕಗ್ಗೊಲೆ ಕೇವಲ ಸೀಮಿತವಾಗಿ ಒಬ್ಬ ವ್ಯಕ್ತಿನ ಇನ್ನಿಬ್ಬರು ವ್ಯಕ್ತಿಗಳು ಕೊಂದಿದ್ದಾರೆ ಅಷ್ಟಕ್ಕೆ ಸೀಮಿತ ಆಗಲ್ಲ. ಇದು ಇವತ್ತು ಇಡೀ ಹಿಂದೂ ಸಮಾಜಕ್ಕೆ ಒಂದು ರೀತಿಯ ಸವಾಲಾಗಿದೆ. ಇಡೀ ದೇಶದಲ್ಲಿ ನಮ್ಮ ಅನೇಕ ಶ್ರದ್ಧಾ ಕೇಂದ್ರಗಳು ನೂರಾರು ವರ್ಷಗಳಿಂದ ಅಪಮಾನವನ್ನು ಹಿಂದೂ ಸಮಾಜ ಸಹಿಸಿಕೊಂಡು ಬಂದಿದೆ. ಅಯೋಧ್ಯೆಯಲ್ಲಿ ಇದ್ದಂತ ರಾಮ ಮಂದಿರವನ್ನು ಧ್ವಂಸ ಮಾಡಿ ಅಲ್ಲಿ ಬಾಬರಿ ಮಸೀದಿ ಕಟ್ಟಿದ್ದನ್ನು ಕೂಡ ಗೊತ್ತಿದ್ದು ಕೂಡ ರಾಮ ಹುಟ್ಟಿದ ಜಾಗ ಅಂತ ಇಡೀ ದೇಶದಲ್ಲಿ ಯಾರೇ ಕೇಳಿದ್ರು ಅಯೋಧ್ಯೆ ಅಂತ ಕರೆಯುವಂಥ ಜಾಗದಲ್ಲಿ ಬಾಬರಿ ಮಸೀದಿ ಆಯಿತು. ಅಪಮಾನವನ್ನು ನೂರಾರು ವರ್ಷಗಳು ಸಹಿಸ್ಕೊಂಡು ಬಂದ್ವಿ. ಇವತ್ತಿಗೂ ಕೂಡ ಕಾಶಿಯಲ್ಲಿ ವಿಶ್ವನಾಥನ ಲಿಂಗ ಅಲ್ಲೇನು 500 ವರ್ಷಕ್ಕೂ ಹೆಚ್ಚಿಗೆ ನೀರಿತ್ತು. ಆ ನೀರಿನಲ್ಲಿ ಮುಸಲ್ಮಾನರ ಪಾದವನ್ನು ತೊಳ್ಕೊಂಡೋಗಿ ನಮಾಜ್ ಮಾಡ್ತಾ ಇದ್ರು. ಅದನ್ನು ಬೆಳಕಿಗೆ ಬಂದರೂ ಕೂಡ ಹಿಂದೂಗಳು ಶಾಂತಿಯಿಂದ ಸಹಿಸ್ಕೊಂಡಿದ್ದಾರೆ. ಮಥುರಾದಲ್ಲಿ ಶ್ರೀಕೃಷ್ಣನ ಜನ್ಮಸ್ಥಳ ಜಾಗಕ್ಕೆ ಹೋದರೆ ಆ ಒಂದು ಮಥುರಾದ ಕೃಷ್ಣನ ಜನ್ಮಸ್ಥಳವನ್ನು ಧ್ವಂಸ ಮಾಡಿ ಮಸೀದಿ ಕಟ್ಟಿರೋದು ನೇರವಾಗಿ ಕಾಣ್ತಾ ಇದೆ. ಇದು ಮೂರು ಉದಾಹರಣೆ ಕೊಟ್ಟೆ ನಾನು. ದೇಶದಲ್ಲಿ 33,000 ಹಿಂದೂ ದೇವಾಲಯಗಳನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ದಾರೆ ಅನ್ನೋದು ಇತಿಹಾಸ, ನಾನು ನೋಡಕ್ಕೆ ಹೋಗಿಲ್ಲ ಅದನ್ನು. ಈ ಮೂರು ದೇವಸ್ಥಾನಗಳನ್ನು ನಾನೇ ಕಣ್ಣಾರೆ ಕಂಡು ಈಗ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ತಾ ಇದ್ದೀನಿ. ಇಡೀ ಇದು ಹಿಂದೂ ಸಮಾಜ ಅಪಮಾನವನ್ನು ಸಹಿಸ್ಕೊಂಡು ಬಂದು ಶಾಂತಿಯಿಂದ ಇರೋಂಥ ಸಂದರ್ಭದಲ್ಲಿ ನೂಪುರ್ ಶರ್ಮಾರವರು ಪೈಗಂಬರ್ ಬಗ್ಗೆ ಒಂದು ಮಾತು ಹೇಳಿದ್ದಾರೆ ಅನ್ನೋದು ಒಂದೇ ಅಂಶವನ್ನು ಇಟ್ಕೊಂಡು ಇಡೀ ಪ್ರಪಂಚದಲ್ಲಿ ಮುಸಲ್ಮಾನ್ ದೇಶಗಳು ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರು. ಇವತ್ತು ರಾಜಸ್ಥಾನದಲ್ಲಿ ನಡೆದಿರುವಂಥ ಈ ಘಟನೆ ಒಬ್ಬ ಸಾಮಾನ್ಯ ಟೈಲರ್ ಹಿಂದೂ ಟೈಲರ್ನ ಕಗ್ಗೊಲೆ ಮಾಡಿ ಇದೇ ಸ್ಥಿತಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವನ್ನು ಕೂಡ ಕೊಲ್ತೇವೆ ಅನ್ನಂಥ ಉದ್ಧಟತನದ ದೇಶದ್ರೋಹಿಗಳ ಮಾತು ಇಡೀ ದೇಶದ ಹಿಂದೂಗಳಿಗೆ ಒಂದು ರೀತಿ ಅಪಮಾನ, ಮತ್ತೊಂದು ಕಡೆ ಸವಾಲು. ಕಾಂಗ್ರೆಸ್ ನಾಯಕರು ಮಾನ್ಯ ರಾಹುಲ್ ಗಾಂಧಿಯವರು, ರಾಜಸ್ಥಾನದ ಮುಖ್ಯಮಂತ್ರಿ ಗೆಹ್ಲೋಟ್ ಅವರು ಆಗಿದ್ದಾಗಿದೆ, ಇದಾಗಬಾರ್ದಿತ್ತು ಅಂತ ಮಾತೇಳಿ ಶಾಂತಿಯನ್ನು ಕಾಪಾಡಬೇಕು ಅನ್ನಂಥದ್ದು ಹೇಳ್ತಾ ಇದ್ದಾರೆ. ಮುಸಲ್ಮಾನರು ಈ ಒಂದು ಈ ರೀತಿ ಧ್ವಂಸ ಮಾಡ್ತಾ ಇರೋದು, ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡ್ತಾ ಇರೋದು, ಈ ರಾಷ್ಟ್ರದ್ರೋಹಿಗಳ ಬಗ್ಗೆ ಏನು ಕ್ರಮ ತಗೋಬೇಕು, ಉಗ್ರವಾದ ಏನು ಕ್ರಮ ತಗೋಬೇಕು ಅನ್ನೋಂಥ ಅಂಶಗಳನ್ನು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾಗಲಿ
ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಆಗಲಿ ಇದರ ಬಗ್ಗೆ ಇನ್ನು ಕೂಡ ಒಂದು ಮಾತು ಹೇಳಿಲ್ಲ। ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಗಲಿ ಬಾಯಿ ಬಿಟ್ಟಿಲ್ಲ। ಇದನ್ನ ನಾನು ಇದ್ದ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೇನೆ। ಸ್ವತಃ ರಾಷ್ಟ್ರದ್ರೋಹಿ ಕೊಲೆಗಡುಕರು ನಾವೇ ಕೊಂದಿದ್ದು ಅಂತ ಹೇಳ್ಕೊಂಡಿರಂತ ಸಂದರ್ಭದಲ್ಲಿ ಈ ದೇಶದ ಕಾನೂನು ಅವರ ಬಗ್ಗೆ ಉಗ್ರವಾದ ಕ್ರಮ ತಗೊಂಡದಕ್ಕೆ ಸದ್ಯದ ಪರಿಸ್ಥಿತಿ ಅವಕಾಶ ಇಲ್ಲ। ವರ್ಷಗಟ್ಟಲೆ ಕೋರ್ಟಲ್ಲಿ ಎನ್ಕ್ವೈರಿ ಮಾಡಿ ಕೊನೆ 4 ದಿನ ಜೈಲಲ್ಲಿ ಇಟ್ಟಂಗ ಮಾಡಿ ಕೊನೆ ಬೇಲ್ ಕೊಟ್ಟು ಅದೇ ರಾಷ್ಟ್ರದ್ರೋಹಿ ಚಟುವಟಿಕೆಗಳನ್ನು ಮುಂದುವರಿಯೋದಕ್ಕೆ ಈಗಿನ ಕಾನೂನು ಅವಕಾಶ ಇದೆ। ಕೊಲೆಗಡಕ ಅಂತ ತೀರ್ಮಾನ ಮಾಡಿದ ನಂತರೂ ಕೂಡ ಈ ಸಮಾಜಕ್ಕೆ ಬಂದು ಮತ್ತೆ ಕೊಲೆಗಳು ಮಾಡೋದಕ್ಕೆ ಇಷ್ಟೇ ತಾನೇ ನಿಮ್ಮ ಕಾನೂನು ಅನ್ನಂತ ಭಾವನೆ ಬರೋ ರೀತಿ ಕಾನೂನು ಇವತ್ತಿರುವಂತ ಸಂದರ್ಭದಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿಯ ನನ್ನ ವಿಶೇಷ ಒತ್ತಡ ಈ ಕಾನೂನನ್ನು ತಕ್ಷಣ ಬದಲಾವಣೆ ಮಾಡಬೇಕು। ಕೊಲೆಗಡಕರು ನಾವು ಕೊಲೆ ಮಾಡಿದೀವಿ ಅಂತ ಒಪ್ಪಿಕೊಂಡ ನಂತರೂ ಕೂಡ ಎನ್ಕ್ವೈರಿ ಮಾಡೋದು ಏನು ಉಳಿದಿದೆ? ಹಾಗಾಗಿ ಇದನ್ನು ಲೋಕಸಭೆ ಪಾರ್ಲಿಮೆಂಟರಿ ಬೋರ್ಡ್ನ ಲೋಕಸಭೆನ ತೀರ್ಮಾನ ಮಾಡ್ತಾರೋ ಸಂವಿಧಾನ ತಿದ್ದುಪಡಿ ಮಾಡ್ತಾರೋ ನನಗೆ ಗೊತ್ತಿಲ್ಲ, ನಾನು ಕಾನೂನು ತಜ್ಞ ಅಲ್ಲ। ಆದರೆ ಕೊಲೆಗಡಕ ಅಂತ ತೀರ್ಮಾನ ಆಗಿದ್ದ ದಿನವೇ ಅವ್ರನ್ನ ಗುಂಡಿಟ್ಟು ಕೊಲ್ಲಬೇಕು ಅಥವಾ ನೇಣಿಗೆ ಅವ್ರನ್ನ ಹಾಕಬೇಕು, ಈ ರೀತಿ ಕಾನೂನನ್ನು ತಕ್ಷಣ ತರಬೇಕು। ನೂಪುರವರು ಒಂದು ಹೇಳಿಕೆನೇ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಇಷ್ಟು ಉಗ್ರವಾಗಿ ಪ್ರತಿಭಟನೆಗಳನ್ನು ಮಾಡಿದಾಗ ಒಂದು ಹೇಳಿಕೆಗೆ ಪ್ರತಿಭಟನೆ ಮಾಡಿದಾಗ ಒಬ್ಬ ಪ್ರಧಾನಮಂತ್ರಿ ವಿಶ್ವನಾಯಕ ಅವನನ್ನು ನಾವು ಕೊಲ್ತೇವೆ ಇದೇ ರೀತಿ ಕನ್ನೈಲಾಲ್ ಕೊಲ್ದಂಗೆ ಕೊಲ್ತೇವೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿರುವಂಥ ಹಿಂದೂ ಸಮಾಜದ ತಾಳ್ಮೆಯನ್ನು ಪರೀಕ್ಷೆ ಮಾಡೋಂಥ ಸ್ಥಿತಿ ಬೇಕಾ? ಈ ದೇಶದಲ್ಲಿ ದಂಗೆ ಹೇಳೋಕ್ಕಿಂತ ಮುಂಚೆ ಹಿಂದೂ ಸಮಾಜ ದಂಗೆ ಹೇಳೋಕ್ಕಿಂತ ಮುಂಚೆ ನಾನು ಮಾನ್ಯ ಪ್ರಧಾನಮಂತ್ರಿಯವರು ಒತ್ತಾಯ ಮಾಡ್ತೇನೆ, ತಕ್ಷಣ ಈ ರೀತಿ ರಾಷ್ಟ್ರದ್ರೋಹಿಗಳ ಬಗ್ಗೆ ಕ್ರಮ ತಗೋಬೇಕು। ಮದ್ರಸಾಗಳಲ್ಲಿ ಶಸ್ತ್ರಾಸ್ತ್ರಗಳ ತರಬೇತಿ ಕೊಟ್ಟು ರಾಷ್ಟ್ರಭಕ್ತಿಯ ಪಾಠಗಳನ್ನು ಹೇಳ್ಕೊಡ್ತಾ ಇಲ್ಲ, ರಾಷ್ಟ್ರದ್ರೋಹಿ ಪಾಠಗಳು ಹೇಳ್ಕೊಡ್ತಾರೆ ಅಂತ ಅಂಶ ಈಗ ಕಾಣ್ತಾ ಇದೆ। ಹಾಗಾಗಿ ಇಲ್ಲ ಮದ್ರಸಾಗಳನ್ನು ಬ್ಯಾನ್ ಮಾಡಬೇಕು, ಇಲ್ಲ ಮದ್ರಸಾಗಳಲ್ಲಿ ರಾಷ್ಟ್ರಭಕ್ತಿಯ ಪಾಠವನ್ನು ಹೇಳ್ಕೊಡ್ಬೇಕು। ಈ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ ಗಮನಿಸಬೇಕು ಅನ್ನೋಂಥ ಒಂದು ಎರಡನೇ ಒತ್ತಾಯ। ಮೂರನೇದು, ವಿಶ್ವನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನು ಕೂಡ ನಾವು ಕೊಲ್ತೀವಿ ಅನ್ನಂತ ಮಾತಾಡಿದಂಥ ವ್ಯಕ್ತಿಗಳ ಬಗ್ಗೆ, ಆ ಮುಸಲ್ಮಾನ್ ರಾಷ್ಟ್ರ ದ್ರೋಹಿಗಳ ಬಗ್ಗೆ ವಿಶ್ವಸಂಸ್ಥೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು। ವಿಶ್ವಸಂಸ್ಥೆಯಲ್ಲಿ ಚರ್ಚೆ ಆಗಿ ಯಾವ ಕಾನೂನನ್ನು ಇಡೀ ವಿಶ್ವದಲ್ಲಿ ತಂದು ಭಯೋತ್ಪಾದಕ ಚಟುವಟಿಕೆಗೆ ಮಾಡ್ತಾ ಇರೋಂಥ ವ್ಯಕ್ತಿಗಳ ಬಗ್ಗೆ, ಉಗ್ರಗಾಮಿಗಳ ಬಗ್ಗೆ, ರಾಷ್ಟ್ರದ್ರೋಹಿಗಳ ಬಗ್ಗೆ ಯಾವ ಶಿಕ್ಷೆಯನ್ನು ಯಾವ ಕಾನೂನಲ್ಲಿ ತರಬೇಕು ಅನ್ನೋದನ್ನು ವಿಶ್ವಸಂಸ್ಥೆಯಲ್ಲೂ ಕೂಡ ಕೂತು ಚರ್ಚೆ ಮಾಡಿ ತುರ್ತು ಕ್ರಮ ತಗೋಬೇಕು। ಹಿಂದೂಸ್ತಾನದಲ್ಲಿ ಹಿಂದೂಗಳ ತಾಳ್ಮೆ ಪರೀಕ್ಷೆ ಮಾಡ್ತಾ ಹೋದಾಗ ಯಾವಾಗ ಸ್ವಾಭಿಮಾನ ಜಾಗೃತಿ ಆಗಿ ಎರಡು ಥರದ್ದಾಯಿತು, ಬಾಬರ್ ಮಸೀದಿ ಧ್ವಂಸ ಆಗಿದ್ದು ಆಕ್ರೋಶ ತಡಿಲಾರದೆ, ಅಯೋಧ್ಯೆ ನೆಲ ಸ್ಥಿತಿ ಆದರೆ ಇವತ್ತು ಕಾಶಿನಲ್ಲಿ ಕಾನೂನುಬದ್ಧವಾಗಿ ಸರ್ವೆ ಆಗ್ತಾ ಇದೆ, ಸರ್ವೆಯಿಂದ ಎಲ್ಲ ಅಂಶಗಳು ಬೆಳಕಿಗೆ ಬರ್ತಾ ಇದೆ। ಅಲ್ಲಿ ಈಶ್ವರಲಿಂಗ ಇರೋದು, ಅಲ್ಲಿ ಗಣಪತಿ ಇರೋದು, ಆಂಜನೇಯ ಇರೋದು, ಗೌರಿ ಇರೋದು, ಇದೆಲ್ಲ ಹೊರಗೆ ಬರ್ತಾ ಇರೋಂಥ ಸಂದರ್ಭದಲ್ಲಿ ಇವತ್ತಿಲ್ಲ ನಾಳೆ ಕಾಶಿನೂ ಕೂಡ ಮುಕ್ತವಾಗಿ ಹಿಂದೂಗಳ ಕೈಯಲ್ಲಿ ಬಂದೇ ಬರುತ್ತೆ, ಇದರಲ್ಲಿ ಅನುಮಾನ ಇಲ್ಲ। ಅಯೋಧ್ಯೆಯಲ್ಲಿ ಹಿಂದೂಗಳ ಆಕ್ರೋಶದಿಂದ ಬಾಬರಿ ಮಸೀದಿ ಧ್ವಂಸ ಆಯ್ತಲ್ಲ, ಆ ರೀತಿ ಇಡೀ ದೇಶದಲ್ಲಿ ಹಿಂದೂಗಳ ಆಕ್ರೋಶದಿಂದ ಏನು ಬೇಕಾದ್ರೂ ಆಗ್ಬೋದು, ಆ ರೀತಿ ಆಗಬೇಕಾ ಅಥವಾ ಕಾನೂನುಬದ್ಧವಾಗಿ ಕಾಶಿನಲ್ಲಿ ಆಗ್ತಾಯಿದ್ದಂಥ ವ್ಯವಸ್ಥೆ ಆಗಬೇಕಾ? ಇದನ್ನು ನಾನು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ। ಈ ದಿಕ್ಕಿನಲ್ಲಿ ತುರ್ತಾಗಿ ಅವ್ರು ಗಮನಿಸಬೇಕು, ತುರ್ತು ಪಾರ್ಲಿಮೆಂಟ್ ಅಧಿವೇಶನವನ್ನು ಕರೆದು ಇಡೀ ದೇಶಕ್ಕೆ ಒಂದು ರೀತಿ ಸವಾಲಾಗಿರೋಂಥ ಈ ಒಂದು ವಿಚಾರವನ್ನು ಭಯೋತ್ಪಾದಕರಿಗೆ, ಉಗ್ರಗಾಮಿಗಳಿಗೆ, ರಾಷ್ಟ್ರದ್ರೋಹಿ ಚಟುವಟಿಕೆ ಮಾಡ್ತಾ ಇರೋಂಥ ರಾಷ್ಟ್ರದ್ರೋಹಿಗಳಿಗೆ
ಏನು ಕಾನೂನು ತರಬೇಕು ಅನ್ನೋದನ್ನ ತುರ್ತಾಗಿ ಲೋಕಸಭೆನ ಕರೆದು ಅಲ್ಲಿ ಚರ್ಚೆ ಮಾಡಿ ಕ್ರಮವನ್ನು ತಗೊಂಡ ದಿಕ್ಕಿನಲ್ಲಿ ಕಾನೂನನ್ನ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ನಾನು ಈ ಸಂದರ್ಭ ಮಾಡಕ್ಕೆ ಇಷ್ಟಪಡ್ತೀನಿ।